ಶಿಕಾರಿಪುರ ರಂಗನಾಥ ರಾವ್ ಅನ್ನುವಂತಹ ಒಬ್ಬರು ಹಿರಿಯರು, ಅವರು ಮಾಡಿ ಸುಮಾರು ಒಂದು 30-40 ವರ್ಷ ಮೇಲಾಯಿತು. ನಾವೇ ಅದನ್ನು ಕಣ್ಣುಬಿಟ್ಟು ಸರಿ ನೋಡಿಲ್ಲ ಅಷ್ಟೇ. ಅವರು ಮಾಡಿದ ಕೆಲಸ, ಅವರ ಇಡೀ ಜೀವನವನ್ನು ಬಹುಶಃ ಕೃಷ್ಣನಿಗೆ ಅವರಷ್ಟು ಮೆಚ್ಚುಗೆ ವ್ಯಕ್ತಿ ಈ ಕಾಲದಲ್ಲಿ ಇಷ್ಟು ಕೆಲಸಕ್ಕೆ ಬೇರೆ ಯಾರ ಮೇಲೂ ತೋರಿಸ್ಲಿಕ್ಕಿಲ್ಲ, ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆ ಎಸ್ಕವೇಷನ್ ಕಾರ್ಯಕ್ಕೋಸ್ಕರ ತಾನು ಸರ್ವೆ ಆಫ್ ಇಂಡಿಯಾದಿಂದ ಅದಕ್ಕೋಸ್ಕರ ಪರ್ಮಿಷನ್ ತಗೊಳ್ಳಿಕ್ಕೆ ಎಂಥ ಹೋರಾಟ ನಡೆಸಿದರು. ಅವರ ಜೀವನದ ಕಥೆಯನ್ನು ಓದಿದರೆ ಮೈಯೆಲ್ಲ ನವಿರೇಳುತ್ತೆ. ಅಷ್ಟು ಕಷ್ಟಪಟ್ಟು ತನ್ನ ತಂಡವನ್ನೆಲ್ಲ ಕರೆದುಕೊಂಡು ಹೋಗಿ ಸಮುದ್ರದ ಆಳಕ್ಕೆ ಜಿಗಿಲಿಕ್ಕೆ ಪರ್ಮಿಷನ್ ಕೊಡುವುದಿಲ್ಲ ಅಲ್ಲಿ ಸಿಕ್ಕಾಪಟ್ಟೆ. ಬಹುಶಃ 80-100 ಅಡಿ ಮಾತ್ರ ಪರ್ಮಿಷನ್ ಕೊಡುವಂಥದ್ದು. ಅಷ್ಟರಲ್ಲೇ ವಸುತಃ ಅದು ನೋಡಿದ್ದು ಅವ್ರು ಹೇಳಿದ್ದೇನು ಅಂದರೆ, ನಾವು ಕೇವಲ ಒಂದು 15-20% ಮಾತ್ರ ನಾವು ಅದನ್ನು ಸ್ಪರ್ಶಿಸ್ಲಿಕ್ಕಾಗಿದ್ದು. ಇದಕ್ಕಿಂತ ಆಚೆಗೆ ನಮಗೆ, ಯಾಕೆಂದರೆ ಅದು ಹೌದು ಜೀವದ ಅಪಾಯಕ್ಕೋಸ್ಕರ ಅವರು ಅದನ್ನು ತಡೆಯುತ್ತಾರೆ ಅನ್ನೋದು ಸತ್ಯ. ಆದರೆ ಅದಕ್ಕಿಂತ ಹೆಚ್ಚಿನ ಸೌಕರ್ಯವನ್ನು ಒದಗಿಸುವ ಅವಕಾಶ ಇದ್ದರೂ ಕೂಡ ಅದನ್ನು ಮಾಡದೆ ಇದ್ದಿದ್ದರಲ್ಲಿ ನೀವು ಇದನ್ನು ಸುಧಾರಿಸಿ ಅಂತ ಕೊಟ್ಟ ಅವಕಾಶವನ್ನೇ ಸಿಕ್ಕಿದ ಅನೇಕ ದ್ವಾರಕೆಯ ಕೃಷ್ಣ ಅಂತ, ಅದು ಕನ್ನಡದಲ್ಲೂ ಕೂಡ ಅನುವಾದ ಆಗಿದೆ. ಅದರ ಸಾಂಕೇತಿಕ ವಸ್ತುಗಳನ್ನು ಇವತ್ತಿಗೂ ಕೂಡ ಕುರುಕ್ಷೇತ್ರದಲ್ಲಿ ವಸ್ತುಗಳನ್ನು ನೋಡಲಿಕ್ಕೆ ಅಂತ ಇಟ್ಟಿದ್ದಾರೆ. ಅದರಲ್ಲಿ ಅನೇಕ ಥರದ, ನಾವು ಇವತ್ತು ವೀಸಾದ ಥರ ಏನೇನು ವಸ್ತುಗಳನ್ನು ಬಳಸ್ತೇವೆ, ಹಾಗೆ ಅಲ್ಲಿಯ ಪ್ರಜೆಗಳು ಅವರು ಬಿಟ್ಟು ಬೇರೆಯವರು ಅದನ್ನು ಉಪಯೋಗಿಸ್ಲಿಕ್ಕಾಗದೇ ಇರುವ ಏನೋ ಒಂದು ಟೆಕ್ನಾಲಜಿ, ಅದು ಆವಾಗ ಹೇಗೆ ಬಳಸ್ತಿದ್ರು ಗೊತ್ತಿಲ್ಲ. ಆದರೆ ಅದಿದ್ದರೆ ಮುದ್ರಿಕೆ ರಾಜ್ಯದೊಳಗೆ ಪ್ರವೇಶ ಇತ್ತು, ಅದು ಇಲ್ಲದೇ ಇದ್ದರೆ ರಾಜ್ಯದೊಳಗೆ ಪ್ರವೇಶ ಇರಲಿಲ್ಲ. ಸಾಲ್ವ ಏನೇನೋ ಪ್ರಯತ್ನ ಮಾಡಿ ಕೊನೆಗೆ ವಿಮಾನದ ಮೂಲಕ ದಾಳಿ ಮಾಡಬೇಕಾಯಿತು ದ್ವಾರಕೆಗೆ ಅನ್ನುವ ಕಥೆಯನ್ನು ನಾವು ಭಾರತದಲ್ಲಿ ನೋಡ್ತೇವೆ. ಹಾಗಾಗಿ ಇದು ಒಂದು ಮುಖದ ವೈಜ್ಞಾನಿಕವಾಗಿ ಭೂ ಉತ್ಖನನದ ದೃಷ್ಟಿಯಿಂದ ತೆಗೆದುಕೊಂಡರೆ ಅದು ಕೃಷ್ಣನ ದ್ವಾರಕೆಯ ಇತಿಹಾಸದ ಬಗ್ಗೆ. ಇತ್ತೀಚೆಗೆ ಅನೇಕ ಅದರ ಬಗ್ಗೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬೇಕಾದಷ್ಟು ಸಂಶೋಧನಾತ್ಮಕವಾದಂತಹ ವಿವರಣೆಗಳು ಕೂಡ ಸಿಕ್ಕಿವೆ.